ನನ್ನ ಹೆಸರು ವಿಶಾಲ್ ಅಂತ. ತುಂಬಾ ಜನ ಕೇಳ್ತಾ ಇದ್ದೀರಾ ಯಾತ್ರ ಆಡ್ಬೇಕು ಯಾತ್ರ, ಮತ್ತೆ ಅವ್ರು ಸ್ವಲ್ಪ ಜನ ಕೇಳ್ತಾ ಇದ್ರೆ ವಿಡ್ರೋ ಎಲ್ಲಿ ಮಾಡ್ಕೋಬೇಕು ಅಮೌಂಟ್ ಅನ್ನ, ಮತ್ತೆ ಪ್ರೊಫೈಲ್ ಇರುತ್ತಲ್ಲ ಪ್ರೊಫೈಲ್ ಎಲ್ಲ ಅಂದ್ರೆ ಪ್ಯಾನ್ ಕಾರ್ಡು, ಆ ಅಕೌಂಟ್ ನಂಬರ್, ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು, ಅದನ್ನೆಲ್ಲ ಎಲ್ಲಿ ಮೊದಲು ಮೊದಲು ಡೌನ್ಲೋಡ್ ಮಾಡ್ತೀರಾ ಆ್ಯಪ್ಸ್, ಅದನ್ನ ಆದ್ಮೇಲೆ ಏನೇನು ಪ್ರೊಸೀಜರ್ ಇದೆ ಅಂತ ಇನ್ನೊಂದ್ಸಲ ವಿಡಿಯೋ ಅಲ್ಲಿ ತೋರಿಸ್ಕೊಡ್ತೀನಿ. ಮತ್ತೆ ಇವಾಗ ಲೇಟೆಸ್ಟ್ ಅಪ್ಡೇಟೆಡ್ ಏನೇನಿದೆ, ನನ್ನ ಮುಂಚೆ ವಿಡಿಯೋ ಇದೆ ತುಂಬಾ ಅಂದ್ರೆ ಒಂದು ವರ್ಷ ಹಿಂದ್ಗಡೆ ವಿಡಿಯೋ ಅದು, ಅದ್ರಲ್ಲಿ ಅಪ್ಡೇಟೆಡ್ ಬೇರೆದಿತ್ತು ಅಂದ್ರೆ ಪಾಯಿಂಟ್ ಸಿಸ್ಟಮ್ ಎಲ್ಲ, ಇದರಲ್ಲಿ ಸ್ವಲ್ಪ ಫುಲ್ ಚೇಂಜ್ ಆಗಿದೆ ಒಂದು ವರ್ಷ, ಅದೆಲ್ಲ ತಿಳಿಸ್ಕೊಡ್ತೀನಿ. ಕ್ಲೀನ್ ಆಗಿ ವಿಡಿಯೋ ನೋಡ್ಕೊಳ್ಳಿ, ಅಂದ್ರೆ ನೀವು ನೆಕ್ಸ್ಟ್ ಕಮೆಂಟ್ ಅಲ್ಲಿ ಆಗ್ತಾ ಇದ್ರಲ್ಲ ಯಾತ್ರ ಮಾಡೋಕೆ ಇದೊಂದ್ಸಲ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಯಾಕಂದ್ರೆ ಅರ್ಥ ಆಗಲ್ಲ ಮತ್ತೆ ಕಮೆಂಟ್ ಅಲ್ಲಿ ಹಾಕ್ತೀರಾ ನೀವೇ, ಅದಕ್ಕೆ ಹೇಳ್ತೀನಿ ಕ್ಲೀನ್ ಆಗಿ ನೋಡ್ಕೊಳ್ಳಿ ವಿಡಿಯೋ. ಸರಿನಾ ಗಾಯ್ಸ್, ಏನಾದ್ರು ಡೌಟ್ಸ್ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಸರಿನಾ. ಇವಾಗ ನೋಡಿ, ಇವಾಗ ಫಸ್ಟ್ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ನಾನು ಇಲ್ಲಿ ಮೀ ಅಂತಿದೆ ಅಂದ್ರೆ ನಮ್ ಪ್ರೊಫೈಲ್ ಇದು ಸರಿನಾ. ಇಲ್ಲಿ ನೋಡಿ ಮೈ ಅಕೌಂಟ್ ಇದೆ, ಮೈ ಮ್ಯಾಚಸ್, ಮೈ ಪ್ರೊಫೈಲ್ ಅಂತ ಎಲ್ಲ ಇದೆ. ಮೈ ಪ್ರೊಫೈಲ್ ತೆಗೆದ್ರೆ ಅಂದ್ರೆ ನೀವು ಇಲ್ಲಿ ನೋಡಿ ಕ್ಯಾಶ್ ಬೋನಸ್ ಇದೆ, ಇಷ್ಟ ಇಷ್ಟು ಆಡಿರೋ ಎಲ್ಲ ಇದೆ, ಫಾಲೋವರ್ಸ್ ಇದೆ, ಎಲ್ಲ ಇದೆ ಸರಿನಾ. ಅದಾದ್ಮೇಲೆ ಇದ್ರಲ್ಲಿ ಬರೀ ಏನಾದ್ರೆ ಇಲ್ಲಿ ರೀಸೆಂಟ್ ಹಿಸ್ಟ್ರಿ ಎಲ್ಲ ಕಂಟೆಸ್ಟ್, ಇಷ್ಟ ಆಡಿ ನೀವು, ಮೈ ಮ್ಯಾಚಸ್ ಎಲ್ಲ ಇದೆ ಅಂದ್ರೆ ನಿಮ್ ಹಿಸ್ಟ್ರಿ ಎಷ್ಟು ಮ್ಯಾಚ್ ಆಡಿರೋ, ಎಷ್ಟು ವಿನ್ ಆಗಿರೋ ಅಂತ ತೋರಿಸುತ್ತೆ ಸರಿನಾ. ಅದಾದ್ಮೇಲೆ ಏನಂದ್ರೆ ಇಲ್ಲಿ ನೋಡಿ, ಮತ್ತೆ ಇಲ್ಲಿ ನೋಡಿ ಮೈ ಅಕೌಂಟ್ ತೋರಿಸುತ್ತೆ. ಈ ಮೈ ಅಕೌಂಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ದು ಏನೇನಿದೆ ಇಲ್ಲೇ ಎಲ್ಲ ನೀವು ಅಂದ್ರೆ ಎಡಿಟ್ ಮಾಡೋದೆಲ್ಲ, ಅಂದ್ರೆ ನಿಮ್ದು ಅಕೌಂಟ್ ಹಾಕೋದು, ನಂಬರ್ ಹಾಕೋದು ಎಲ್ಲ ಇದ್ರಲ್ಲೇ ಮಾಡ್ಬೇಕು. ಮೈ ಅಕೌಂಟ್ ರ್ಯಾಂಕಿಂಗ್ ಸಿಸ್ಟಮ್ ಇದೆ, ಮೈ ರ್ಯಾಂಕಿಂಗ್ ಓಪನ್ ಮಾಡಿದ್ರೆ ಅಂದ್ರೆ ಇವಾಗ ನೀವು ಯಾವ್ದು ಲೈವ್ ಆಡ್ತಾ ಇದ್ರೆ ಅದನ್ನು ತೋರಿಸುತ್ತೆ ಸರಿನಾ ಗಾಯ್ಸ್. ಈಗ ಏನಾದ್ರು ಅಂದ್ರೆ ನಿಮ್ದು ಪರ್ಸನಲ್ ಡೀಟೇಲ್ಸ್ ಬೇಕಾದ್ರೆ ಇಲ್ಲಿ ಇರುತ್ತೆ, ಲಾಗ್ಔಟ್ ಇಲ್ಲಿ ಇರುತ್ತೆ. ಇನ್ವೈಟ್ ಫ್ರೆಂಡ್ಸ್ ಅಂದ್ರೆ ನಿಮ್ಮಿಂದ ಯಾರಾದ್ರೂ ಟ್ರಿಮ್ಲಿಯನ್ ಆನ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇನ್ವೈಟ್ ಕೊಟ್ಕೊಳ್ಳಿ. ಮೈ ಅಕೌಂಟ್ ಅಲ್ಲಿ ಎಲ್ಲ ಅಂದ್ರೆ ನಿಮ್ದು ಪ್ಯಾನ್ ಕಾರ್ಡು, ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂದ್ರೆ ಪ್ಯಾನ್ ಕಾರ್ಡು ಪ್ಲಸ್ ಅಕೌಂಟ್ ಅಂದ್ರೆ ಬ್ಯಾಂಕ್ ಅಕೌಂಟ್ ಇರುತ್ತೆ, ಆ ಡೀಟೇಲ್ಸ್ ಫಿಲ್ ಮಾಡ್ಬೇಕು, ಪ್ಲಸ್ ಮೊಬೈಲ್ ನಂಬರ್ ವೆರಿಫಿಕೇಶನ್ ಆದ್ರೆ ಈ ಮೂರ್ ಸ್ಟೆಪ್ ಆದ್ರೆ ನಿಮ್ದು ಡ್ರೀಮ್ ಲೆವೆನ್ ಆಗ್ಬಿಡುತ್ತೆ, ಅಂದ್ರೆ ವಿಡ್ರಾ ಮಾಡೋಕೆ ಇದು ಆಗಲ್ಲ, ಏನ್ ಪ್ರಾಬ್ಲಮ್ ಆಗಲ್ಲ. ಮತ್ತೆ ಮೊಬೈಲ್ ಬ್ಯಾಂಕ್ ನಂಬರ್ ಇರುತ್ತಲ್ಲ, ಪ್ಲಸ್ ಮೊಬೈಲ್ ನಂಬರ್ ಇರುತ್ತಲ್ಲ ಅದು ಅಕೌಂಟಿಗೆ ಇದು ಆಗಿರ್ಬೇಕು, ಅಂದ್ರೆ ಲಿಂಕ್ ಆಗಿರ್ಬೇಕು, ವೆರಿಫಿಕೇಶನ್ ಆಗುತ್ತೆ ಅದು, ಆದ ಕಾರಣಕ್ಕೆ ಅದನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಸ್ವಲ್ಪ ಜನ ವಿಡ್ರಾ ಮಾಡಕ್ ಬರಲ್ಲ ಅಂದ್ರೆ ರೀಸನ್ ಅದು ಒಂದೇ, ಏನಕ್ಕಂದ್ರೆ ಅದು ನಿಮ್ ಮೊಬೈಲ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತಲ್ಲ ಅದೇ ನಂಬರ್ ಕೊಡಿ ಅಂದ್ರೆ ಅದು ಲಿಂಕ್ ಆಗುತ್ತೆ. ಇಲ್ಲಿ ಮೈ ಮ್ಯಾಚಸ್ ಇದೆ ನೋಡಿ, ಸಪೋಸ್ ಇವಾಗ 7:23 ಆಗಿದೆ, ಕಿಂಗ್ಸ್ ಇಲೆವನ್ ಪಂಜಾಬ್ ವರ್ಸಸ್ ಮುಂಬೈ ಮ್ಯಾಚ್ ಇದೆ. ಜಸ್ಟ್ ಏನ್ ಮಾಡ್ಬೇಕು, ಕ್ಲಿಕ್ ಮಾಡ್ಬೇಕು, ಈ ಮ್ಯಾಚ್ ಆಡ್ಬೇಕಂದ್ರೆ ಕ್ಲಿಕ್ ಮಾಡ್ಬೇಕು ಸರಿನಾ. ಕ್ಲಿಕ್ ಆಡದೆ ಇಲ್ಲಿ ನೋಡಿ, ಇವಾಗ ನಾನ್ ಇವತ್ತು ಹಾಕಿರೋ 575 ಹಾಕಿನಿ ಅಂದ್ರೆ ಟೂರ್ ಸ್ಪಾಟ್. ಬರೀ ನಾನು ಯಾವಾಗ್ಲೂ ನನ್ನ ವಿಡಿಯೋದಲ್ಲಿ ಬರೀ ಹೆಡ್ ಟು ಹೆಡ್ ಅಷ್ಟೇ, ಬರೀ ಇಬ್ರು ಆಡೋ ಇಬ್ರು ಆಡ್ತಾರಲ್ಲ ಅವ್ರು ಅಷ್ಟೇ ಟೀಮ್ ಹಾಕಿರ್ತೀನಿ, ನಾನು ಗ್ರ್ಯಾಂಡ್ ಲೀಗ್ ಹಾಕೋ ಟೀಮ್ ಇಲ್ಲ. ಇದು ಸ್ವಲ್ಪ ಜನ ಕೇಳ್ತಾ ಇದ್ರಿ ಕಮೆಂಟ್ ಅಲ್ಲಿ 1 ಲಕ್ಷ 1 ಲಕ್ಷ ಅಂತ, ಅದನ್ನ ಆಡಕ್ ಹೋಗ್ಬೇಡಿ ಸುಮ್ನೆ, ಅದು ನಾರ್ಮಲ್ ತರ ಆಡಿ ಇದು ಓಕೆ ನಾನ್ 575 ಹಾಕಿ ನೋಡಿ ಸರಿನಾ. ಇವಾಗ ಇವಾಗ ಏನಂದ್ರೆ ನಿಮ್ಗೆ ಹೇಳ್ಕೊಡ್ತೀನಿ ಅಂದ್ರೆ, ಇವಾಗ ಇದು ಈ ಬೇಡ ಲೈವ್ ಮ್ಯಾಚ್ ನಡೀತಾ ಇದೆ ಇದು ನೋಡಿ. ಇವಾಗ ಎಕ್ಸಾಂಪಲ್ ಅಂದ್ರೆ ಕಂಪ್ಲೀಟೆಡ್ ಆಗಿರೋದು, ವೇಟ್ ಮಾಡಿ. ನೋಡಿ ಇವಾಗ ಎಕ್ಸಾಂಪಲ್ ಅಂದ್ರೆ ಸಿ ಎಸ್ ಕೆ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚ್ ಇದೆ ಇವಾಗ ನಾಳೆ ಸರಿನಾ. ಇಲ್ಲಿ ಕ್ರಿಕೆಟ್ ಅಂತ ಇರುತ್ತೆ, ಅಲ್ಲನ್ನ ನೀವು ಇದು ಮಾಡ್ಬೇಕು, ಕ್ಲಿಕ್ ಮಾಡ್ಬೇಕು ಸರಿನಾ. ಅದಾದ್ಮೇಲೆ ಇಲ್ಲಿ ಆಪ್ಷನ್ ಇರುತ್ತೆ ನೋಡಿ ಇಲ್ಲಿ, ಅಂದ್ರೆ ಇದು ಡೆಸ್ಕ್ಟಾಪ್ ವರ್ಷನ್, ನಾನು ಮೊಬೈಲ್ ಅಲ್ಲಿ ಮಾಡ್ತೀನಿ ವಿಡಿಯೋ ಯಾವಾಗ್ಲೂ, ಇವತ್ತು ಸ್ವಲ್ಪ ತಿಳಿಸ್ಬೇಕಂತ ಇದ್ರಲ್ಲಿ ಮಾಡ್ತಾ ಇದೀನಿ ನೋಡಿ. ಇಲ್ಲಿ ಕ್ರಿಯೇಟ್ ಟೀಮ್ ಮತ್ತು ಜಾಯಿನ್ ಕಂಟೆಸ್ಟ್ ಅಂತ ಇರುತ್ತೆ, ಮೊಬೈಲ್ ಅನ್ನು ಸೇಮ್ ಇದೇ ತರ ಇರುತ್ತೆ, ಅಂದ್ರೆ ಮೊಯ್ ಟೀಮ್ ಅಂತ ಇರುತ್ತೆ, ಕ್ರಿಯೇಟ್ ಟೀಮ್ ಮಾಡ್ಕೊಳ್ಳಿ ಸರಿನಾ. ಅದಾದ್ಮೇಲೆ ಏನಂದ್ರೆ ನೋಡಿ, ಇವಾಗ ಸಪೋಸ್ ಆಗಿ ಯಾವಾಗ್ಲೂ T20 ಮಾಡ್ತಾ ಇರ್ತಾರಲ್ಲ, ಯಾವಾಗ್ಲೂ ನಾನು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಫಸ್ಟ್ 3 ಪ್ಲೇಯರ್ಸ್ ಪವರ್ ಪ್ಲೇ ಅಲ್ಲಿ ಯಾರು ಫಸ್ಟ್ ಅಂದ್ರೆ 1, 2, 3, 4 ಬ್ಯಾಟ್ಸ್ಮನ್ ಬರ್ತಾರೋ ಅವ್ರಿಗೆ ತಗೊಳ್ಳೋ ಟ್ರೈ ಮಾಡಿ, ಮತ್ತೆ ಆಲ್ ರೌಂಡರ್ ಬೌಲಿಂಗ್ ಪ್ಲಸ್ 4 ಓವರ್ ಬೌಲಿಂಗ್ ನು ಮಾಡ್ಬೇಕು, ಪ್ಲಸ್ ಬ್ಯಾಟಿಂಗ್ ನು ಬೇಗ ಬರಬೇಕು ಅವ್ರಿಗೆ ತಗೋಬೇಕು. ಡೆತ್ ಸ್ಪೆಷಲಿಸ್ಟ್ ಅಂದ್ರೆ ಲಾಸ್ಟಿಗೆ 2 ಓವರ್ ಹಾಕಿ ಹಾಕ್ತಾರೆ, ಪ್ಲಸ್ ಪವರ್ ಪ್ಲೇಯಲ್ಲೂ 2 ಓವರ್ ಹಾಕಿ ಹಾಕ್ತಾರ, ಅಂತವ್ರಿಗೆ ತಗೋಬೇಕು ನೀವು ಯಾವಾಗಲೂ ಸರಿನಾ. ಮುಂಚೆ ವಿಡಿಯೋನಲ್ಲಿ ಇದೇ ತರ ಹೇಳ್ಕೊಟ್ಟಿದ್ದೆ, ಇವಾಗ ಇದೆ ನಾನು ಸ್ಟ್ರಾಟಜೀಸ್ ಅಂದ್ರೆ ಇದೇ ಇರುತ್ತೆ ಯಾವಾಗ್ಲೂ. ಮತ್ತೆ ನಾ ಗ್ರ್ಯಾಂಡ್ ಲೀಗ್ ಹಾಕೋ ಟೀಮ್ ಇನ್ನೊಂದ್ಸಲ ಹೇಳ್ತೇನೆ, ಗ್ರ್ಯಾಂಡ್ ಲೀಗ್ ಹಾಕೋ ಟೀಮ್ ಇರಲ್ಲ ಇದೆಲ್ಲ, ಅಂದ್ರೆ 1,000 ಜನ 2,000 ಜನ ಆಡೋ ಟೀಮ್ ಇಲ್ಲ, ಬರೀ ಇಬ್ರು ಪ್ಲೇಯರ್ ಆಡೋ ಟೀಮ್ ಅನ್ನೇ ಹಾಕ್ತಾ ಇರ್ತೀನಿ ನಾ ಸರಿನಾ. ಎಕ್ಸಾಂಪಲ್ ಗೆ ಟೀಮ್ ಕ್ರಿಯೇಟ್ ಮಾಡ್ಕೊಳ್ಳಿ, ಎಕ್ಸಾಂಪಲ್ ಸುಮ್ನೆ ನಾನು ವಿಡಿಯೋ ಆಮೇಲೆ ಇದು ಅಪ್ಲೋಡ್ ಮಾಡ್ತೀನಿ ಸುಮ್ನೆ, ಜಸ್ಟ್ ಇದು ನಾರ್ಮಲ್ ನಿಮ್ಗೆ ತಿಳಿಸೋಕೆ, ಜಸ್ಟ್ ಅಪ್ಲೋಡ್ ಮಾಡ್ತಾ ಹೋಗಿ ಹಿಂಗೆ ಅಂದ್ರೆ ಸಾರಿ ನಾನು ಇವಾಗ ಸರಿನಾ. ಇದು ನಾ ಅಪ್ಲೋಡ್ ಮಾಡ್ಬಿಡ್ತೀನಿ ವಿಡಿಯೋ ಸರಿನಾ, ಇದು ಏನ್ ಬೇಡ ತಿಳಿಸೋದು, ವಿಡಿಯೋ ಮತ್ತೆ ದೊಡ್ಡ ಇದು ಆಗ್ಬಿಡುತ್ತೆ ಟೈಮ್, ಮತ್ತೆ 8 ನಿಮಿಷ 10 ನಿಮಿಷ ವಿಡಿಯೋ ಆಗ್ಬಿಡುತ್ತೆ, ಮತ್ತೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಸರಿನಾ. ಇದು ಟೀಮ್ ಕ್ರಿಯೇಟ್ ಮಾಡೋದಂತೂ ಗೊತ್ತು,
ಕ್ರಿಯೇಟ್ ಮಾಡ್ಮೇಲೆ ಕಂಟಿನ್ಯೂ ಅಂತ ತೋರಿಸ್ಬಿಟ್ರೆ ಮುಗ್ದೈತು. ಆಮೇಲೆ ಜಾಯಿನ್ ಕಂಟೆಸ್ಟ್ ಅಲ್ಲಿ ಆಪ್ಷನ್ ಇರುತ್ತೆ ನೋಡಿ, ಜಾಯಿನ್ ಕಂಟೆಸ್ಟ್ ಯಾವ್ದ್ರು ಬೇಕೋ ಅದು ಜಾಯಿನ್ ಆಗ್ಬೇಕು ಸರಿನಾ. ಇಲ್ಲಿ ಇನ್ನೊಂದ್ ಏನ್ ತಿಳಿಸ್ಬೇಕಂದ್ರೆ ನೋಡಿ, ಮೋರ್ ಆಪ್ಷನ್ ಇರುತ್ತೆ ನಿಮ್ಗೆ, ಏನಾದ್ರು ಡೌಟ್ಸ್ ಇದ್ರೆ ಎಲ್ಲ ಇಲ್ಲೇ ಇರುತ್ತೆ. ಫ್ಯಾಂಟಸಿ ಪಾಯಿಂಟ್ ಸಿಸ್ಟಮ್ ಇದೊಂದು ಹೇಳ್ಕೊಡ್ತೀನಿ ಇವತ್ತು ಸರಿನಾ. ನೋಡಿ T20 ಇದೆ ನೋಡಿ, ಇವಾಗ T20 ಇದೆ, ಉಡಿ ಓಡಿಯಾ ಟೆಸ್ಟ್ ಎಲ್ಲ ಇಲ್ಲೇ ಇರುತ್ತೆ, ನೋಡ್ಕೋಬಹುದು ನೀವು. ನಾನು ಜಸ್ಟ್ T20 ಇದೆ ಅಷ್ಟೇ ಹೇಳ್ತೀನಿ ಇವತ್ತು ಸರಿನಾ. ನೋಡಿ ಇವಾಗ ರನ್ಸ್ ಇದೆ, ಈಗ ಒಂದ್ ರನ್ ಹೊಡೆದ್ರೆ ಬ್ಯಾಟ್ಸ್ಮನ್ ಪ್ಲಸ್ ಒನ್ ಇದಾಗುತ್ತೆ. ಬೌಂಡ್ರಿ ಅಂದ್ರೆ ಒಂದ್ ಬೌಂಡ್ರಿ ಹೊಡೆದ್ರೆ ಪ್ಲಸ್ ಬೋನಸ್ ಆಗುತ್ತೆ ಪ್ಲಸ್ ಒನ್. ಅದೇ 6 ಹೊಡೆದ್ರೆ ಪ್ಲಸ್ 2 ಬೋನಸ್ ಆಗುತ್ತೆ. ಮತ್ತೆ ಹಾಫ್ ಸೆಂಚುರಿ ಅಂದ್ರೆ 50 ಹೊಡಿತಾರಲ್ಲ ಅವ್ರ ರನ್ ಪ್ಲಸ್ 8 ಆಗುತ್ತೆ. ಸೆಂಚುರಿ ಹೊಡೆದ್ರೆ ಪ್ಲಸ್ 16 ಆಗುತ್ತೆ. ಒಂದ್ ವೇಳೆ ಡಿಸ್ಮಿಸಲ್ ಫಾರ್ ಡಕ್ ಅಂದ್ರೆ 0 ರನ್ ಮಾಡಿದ್ರೆ ವಿಕೆಟ್ ಕೀಪರ್ ಯಾರು ಅಲ್ಲ ಆಲ್ರೌಂಡರ್ ಪ್ಲಸ್ ಯಾರು ಬ್ಯಾಟ್ಸ್ಮನ್ ಆಗ್ಲಿ -2 ಆಗುತ್ತೆ ಸರಿನಾ. ನಿಮಗೆ ಇನ್ನೂ ಕ್ಲಿಯರ್ ಆಗಿ ಓದ್ಬೇಕಂದ್ರೆ ಇಲ್ಲೆಲ್ಲ ಇದೆ ನೋಡಿ, ಓದ್ಕೊಳ್ಳಿ. ಎನಿ ಪ್ಲೇಯರ್ ಸ್ಕೋರಿಂಗ್ ಎ ಸೆಂಚುರಿ ವಿಲ್ ಓನ್ಲಿ ಗೆಟ್ ಪಾಯಿಂಟ್ಸ್ ಫಾರ್ ದ ಸೆಂಚುರಿ. ನೋ ಪಾಯಿಂಟ್ಸ್ ವಿಲ್ ಬಿ ಅವಾರ್ಡೆಡ್ ಫಾರ್ ದೇರ್ ಹಾಫ್ ಸೆಂಚುರಿ. ಅಡಿಷನಲಿ ನೋ ಪಾಯಿಂಟ್ಸ್ ಆರ್ ಅವಾರ್ಡೆಡ್ ಫಾರ್ ದ ಸೆಂಚುರಿ ಇನ್ 10 ಮ್ಯಾಚಸ್ ಸರಿನಾ. T10 ಮ್ಯಾಚಸ್ ಸರಿನಾ. ಇದ್ರಲ್ಲಿ ಏನಿಲ್ಲ, ಬರೀ 50 ರನ್ ಆಗಿರುತ್ತೆ ಪ್ಲಸ್ ಅವ್ರು 100 ನು ಹೊಡೆದ್ರೆ ಅಂದ್ರೆ 50 ಪ್ಲಸ್ 100 ಸೆಂಚುರಿ ಪಾಯಿಂಟ್ಸ್ ಸೇರಲ್ಲ, ಬರೀ ಸೆಂಚುರಿ ಅಷ್ಟೇ ಪಾಯಿಂಟ್ಸ್ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಸರಿನಾ. ಇದು ರನ್ಸ್ ಆಯ್ತು. ಈಗ ಬೌಲಿಂಗ್ ಪಾಯಿಂಟ್ಸ್ ಅಲ್ಲಿ ಬಂದ್ಬಿಟ್ರೆ ಇಲ್ಲಿ ಇದೆ ಎಲ್ಲ ಇದೆ. ಇಲ್ಲಿ ಬೌಲಿಂಗ್ ಅಲ್ಲಿ ನೋಡಿ, ಇವಾಗ ನೋಡಿ ವಿಕೆಟ್ ಎಕ್ಸ್ಕ್ಲೂಡಿಂಗ್ ರನ್ ಔಟ್ ಅಂದ್ರೆ ವಿಕೆಟ್ ತೆಗೆದ್ರೆ ಪ್ಲಸ್ ಅವರೇ ರನ್ ಔಟ್ ಮಾಡಿದ್ರೆ ಪ್ಲಸ್ 25 ಆಗುತ್ತೆ. 4 ವಿಕೆಟ್ ಅಂದ್ರೆ 4 ವಿಕೆಟ್ ತೆಗೆದ್ರೆ ಪ್ಲಸ್ 8 ಬೋನಸ್ ಆಗುತ್ತೆ. 5 ವಿಕೆಟ್ ತೆಗೆದ್ರೆ ಪ್ಲಸ್ 16 ಬೋನಸ್ ಆಗುತ್ತೆ. ಇದು ಲೇಟೆಸ್ಟ್ ಅಂದ್ರೆ ಅಪ್ಡೇಟೆಡ್, ಇವಾಗ ಮೊನ್ನೆ ಅಂದ್ರೆ 1 ತಿಂಗಳ ಬಿಫೋರ್ ಅಪ್ಡೇಟೆಡ್ ಇರೋ ಪಾಯಿಂಟ್ಸ್ ಇದು ಸರಿನಾ. ಮೇಡನ್ ಓವರ್ ಮಾಡಿದ್ರೆ ಪ್ಲಸ್ 8 ಬೋನಸ್ ಆಗುತ್ತೆ ಸರಿನಾ. ಮೊನ್ನೆ ಅಂದ್ರೆ ಒಂದ್ 3 ತಿಂಗಳು ಆಗಿರ್ಬೋದು ಮೇ ಬಿ. ನನ್ ಲಾಸ್ಟ್ ವಿಡಿಯೋದಲ್ಲಿ ಅದು ಓಲ್ಡ್ ಅಪ್ಡೇಟೆಡ್ ಇತ್ತು, ಇದು ಲೇಟೆಸ್ಟ್ ಅಪ್ಡೇಟೆಡ್. ಫೀಲ್ಡಿಂಗ್ ಪಾಯಿಂಟ್ ಅಲ್ಲಿ ಸೇಮ್ ಅದೇ ತರ ನೋಡಿ, ಸ್ಟಂಪಿಂಗ್ ರನ್ ಔಟ್ ಮಾಡಿದ್ರೆ ಪ್ಲಸ್ 12 ಸಿಗುತ್ತೆ, ಕ್ಯಾಚ್ ಹಿಡಿದ್ರೆ ಪ್ಲಸ್ 8 ಸಿಗುತ್ತೆ, ರನ್ ಔಟ್ ಪ್ಲಸ್ ಥ್ರೋವರ್ ಅಂದ್ರೆ ರನ್ ಔಟ್ ಇಬ್ಬರು ಮಾಡ್ತಾರಲ್ಲ ಅವ್ರಿಗೆ ಪ್ಲಸ್ 6 ಸಿಗುತ್ತೆ, ರನ್ ಔಟ್ ಕ್ಯಾಚರ್ ರನ್ ಔಟ್ ನು ಮಾಡ್ತಾರೆ ಪ್ಲಸ್ ಕ್ಯಾಚ್ ಹಿಡಿತಾರಲ್ಲ ಅವ್ರಿಗೆ ಪ್ಲಸ್ 6 ಸಿಗುತ್ತೆ ಸರಿನಾ. ನೋಡಿ ಅದರ್ ಪಾಯಿಂಟ್ಸ್ ಅಂತ ಇರುತ್ತೆ. ಅದರ್ ಪಾಯಿಂಟ್ಸ್ ಅಂದ್ರೆ ಏನಿಲ್ಲ, ವೈಸ್ ಕ್ಯಾಪ್ಟನ್ ಅಂದ್ರೆ 1.6, ಮತ್ತೆ ಕ್ಯಾಪ್ಟನ್ ಅಂದ್ರೆ 2x ಅಂದ್ರೆ ಒಂದ್ ರನ್ನಿಗೆ 2 ಪಾಯಿಂಟ್ ಸಿಗುತ್ತೆ ಅಷ್ಟೇ. ಸ್ಟಾರ್ಟಿಂಗ್ ಅಂದ್ರೆ ಫುಲ್ ಪ್ಲೇಯಿಂಗ್ 11 ಅಲ್ಲಿ ಯಾರು ನಿಮ್ ಪ್ಲೇಯರ್ ಎಲ್ಲರೂ ಇದಾರೆ ಅಂದ್ರೆ ಪ್ಲಸ್ 4 ಆಗುತ್ತೆ ಎಲ್ಲರಿಗೆ ಸರಿನಾ. ಎಕನಾಮಿ ರೇಟ್ ಪಾಯಿಂಟ್ಸ್ ಇದು ಬರೀ T20 ಅಷ್ಟೇ. ಬಿಲೋ 4 ರನ್ ಅಂದ್ರೆ ಒಂದ್ ಓವರ್ ಅಲ್ಲಿ 4 ರನ್ ಕೊಟ್ರೆ ಪ್ಲಸ್ 6 ಆಗುತ್ತೆ. ಬಿಟ್ವೀನ್ 4-4.99 ರನ್ಸ್ ಪರ್ ಓವರ್ ಅಂದ್ರೆ 5 ರನ್ ಮಿನಿಮಮ್, 4-5 ರನ್ಸ್ ಕೊಟ್ರೆ ಪ್ಲಸ್ 4 ಆಗುತ್ತೆ. 5-6 ರನ್ಸ್ ಪರ್ ಓವರ್ ಕೊಟ್ರೆ ಪ್ಲಸ್ 2 ಆಗುತ್ತೆ. ಬಿಟ್ವೀನ್ 9-10 ರನ್ಸ್ ಕೊಟ್ರೆ -2 ಆಗುತ್ತೆ. ಮತ್ತೆ 10-11 ರನ್ಸ್ ಕೊಟ್ರೆ -4, ಮತ್ತೆ 11 ರನ್ಸ್ ಪರ್ ಓವರ್ ಕೊಟ್ರೆ -6 ಆಗುತ್ತೆ. ನೋಡಿ ಬೌಲಿಂಗ್ T20 ಸ್ಟ್ರೈಕ್ ರೇಟ್ ನು ಸೇಮ್ ಅದೇ. ವೇಟ್ ಮಾಡಿ ನೋಡಿ, ಬಿಟ್ವೀನ್ 60-70 ರನ್ಸ್ 100 ಬಾಲ್ಸ್ -2 ಆಗುತ್ತೆ. 50-59 ಅಂದ್ರೆ -6-4 ಆಗುತ್ತೆ. ಇದೇ ತರ ಪಾಯಿಂಟ್ ಸಿಸ್ಟಮ್ ಸರಿನಾ. ಇದು ಬರೀ ಕ್ರಿಕೆಟ್ ಫುಟ್ಬಾಲ್ ಕಬಡ್ಡಿ ಎಲ್ಲದ, ಬಟ್ ನಾನು ಬರೀ ಕ್ರಿಕೆಟ್ ಹೇಳ್ತೀನಿ. ಓಡಿಯಾ ಟೆಸ್ಟ್ ನು ಸೇಮ್ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಬರುತ್ತೆ, ಇಲ್ಲಿ ಓದ್ಕೋಬಹುದು ನೀನು. ಯಾಕಂದ್ರೆ ವಿಡಿಯೋ ತುಂಬಾ ಇದಾಗುತ್ತೆ, 8 ನಿಮಿಷದ ಆಲ್ರೆಡಿ ಆಗ್ಬಿಟ್ಟಿದೆ ವಿಡಿಯೋದು, ಸ್ಕಿಪ್ ಮಾಡಕ್ ಹೋಗ್ಬೇಡಿ ಸರಿನಾ. ಫುಲ್ ನೋಡಿ ವಿಡಿಯೋಸ್. ನಿಮ್ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸರಿನಾ. ನಾನ್ ಮತ್ತೆ ಹೇಳ್ಕೊಡ್ತೀನಿ ಇವತ್ತು. ಮೊಬೈಲ್ ಅಂದ ಒಂದು ವಿಡಿಯೋ ಮಾಡ್ತೀನಿ, ಯಾಕೆ ಇದು ಬರೀ ಡೆಸ್ಕ್ಟಾಪ್ ಇಂದ ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ ಸರಿನಾ. ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಫುಲ್ IPL ವಿಡಿಯೋಸ್ ಮಾಡ್ತಾ ಇದೀನಿ ಎಲ್ಲ ಕ್ಲೀನ್ ಆಗಿ. ಅಪ್ಡೇಟೆಡ್ ಅಂದ್ರೆ ನಾನು ಯಾವತ್ತಾದ್ರು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡ್ತಿರಲ್ಲ, ಅವಾಗ ಬೇಗ ವಿಡಿಯೋಸ್ ಬಂದ್ಬಿಡುತ್ತೆ, ಮತ್ತೆ ನೀವು ಟೀಮ್ ಎಡಿಟ್ ಮಾಡ್ಕೋಬಹುದು ಸರಿನಾ. ಗಾಸ್ ಇದು ಇವತ್ತು ಹಾಕಿರೋ ಟೀಮ್ ಇದು. ಇಷ್ಟೇ ಇರೋದು, ಮತ್ತೇನಿಲ್ಲ. ಇಲ್ಲಿ ಇದೆ ನೋಡಿ ಮೈ ಮ್ಯಾಚಸ್, ಇವಾಗ ನಾ ಆಡ್ತಾ ಇರೋ ಮ್ಯಾಚಸ್. ಲೈವ್ ಬರುತ್ತೆ ಮತ್ತೆ ಕಂಪ್ಲೀಟೆಡ್, ಕಂಪ್ಲೀಟ್ ಅಂದ್ರೆ ಮ್ಯಾಚ್ ಮುಗಿದ್ಮೇಲೆ ಕಂಪ್ಲೀಟೆಡ್ ಬಂತೆ. ಇವಾಗ ನಡೀತಾ ಇರೋದು ಲೈವ್ ಬರುತ್ತೆ ಸರಿನಾ. ನೋಡಿ ನೀವು ಎಕ್ಸಾಂಪಲ್ ಅಂದ್ರೆ ನೋಡಿ, ಎಲ್ಲ ನಾ ಆಡಿರೋದೇ ಅಲ್ಲ ಸರಿನಾ. ನೋಡಿ ನಾನು ನಿನ್ನೆ ಸೋತಿದ್ದೆ, ಅದನ್ನು ಹೇಳ್ಕೊಡ್ತೀನಿ ಬೇಕಾದ್ರೆ. ನಾನೇ ನೆಕ್ಸ್ಟ್ ಆಗಿ ಇಲ್ಲಿ ನೋಡಿ 5-31 ಪಾಯಿಂಟ್ಸ್ ಆಗಿತ್ತು ನಿನ್ನೆ ನಂದು ಸರಿನಾ. ಎಲ್ಲ ಇರುತ್ತೆ, 3 ಅಂತ ಎಲ್ಲ ಆಪ್ಷನ್ ಅಲ್ಲೇ ಇರುತ್ತೆ ಸರಿನಾ. ಥ್ಯಾಂಕ್ ಯು ಗೈಸ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ.